ಸರ್ ಇದು ಬಂದು 3,25,000 ಇದೆ ಸರ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಬನ್ನೇರ್ಘಟ್ಟ ರೋಡಲ್ಲಿರುವಂತಹ ಆಲ್ಫಾ ಮೋಟಾರ್ ವರ್ಲ್ಡ್ಗೆ ಬಂದಿದ್ದೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಬನ್ನೇರ್ಘಟ್ಟ ರೋಡಲ್ಲಿರುವಂತಹ ಡಿಮಾರ್ಟ್, ಗೊಟ್ಟಿಗೆರೆ ಡಿಮಾರ್ಟ್ ಹತ್ರ ಇದೆ. ಆ್ಯಕ್ಚುಲಿ ಆಪೋಸಿಟ್ ಟು ಡಿಮಾರ್ಟ್ ಆ್ಯಕ್ಚುಲಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಜೊತೆಗೆ ಜ್ಯೋತಿ ಮೇಡಮ್ ಇರ್ತಾರೆ. ಅವರೇ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡ್ತಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ಹಾಯ್ ಗೈಸ್, ನಾನಿವತ್ತು ನಿಮಗೆಲ್ಲ ಒಂದು ನಿಜವಾಗಿಯೂ ದುಡ್ಡು ಮಾಡ್ಬೋದಾದಂತಹ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕ್ವಾರಂಟೈನ್ ಪೀರಿಯಡಲ್ಲಿ ನೀವು ಇದರಲ್ಲಿ ಈಸಿಯಾಗಿ ನಿಮ್ಮ ಪಾಕೆಟ್ ಮನಿನ ಗಳಿಸ್ಕೊಬೋದು, ಅದು ಕೂಡ ಗೇಮ್ ಆಡ್ತಾ. ಇತ್ತೀಚಿಗಂತೂ ಈ ಥರ ಹಲವಾರು ಆ್ಯಪ್ಗಳ ಬಗ್ಗೆ ಕೇಳಿರ್ತೀರಾ ಆ್ಯಂಡ್ ನೋಡಿರ್ತೀರಾ ಆ್ಯಂಡ್ ಮೋಸ ಹೋಗಿರೋರನ್ನ ಕೂಡ ನೋಡಿರ್ತೀರಾ. ಬಟ್ ಇದು 100% ಟ್ರಸ್ಟ್ ವರ್ತಿ ಆ್ಯಪ್. ಈ ಒಂದು ಆ್ಯಪ್ನ ಬಗ್ಗೆ ಇವತ್ತು ನಾನು ನಿಮಗೆಲ್ಲ ಮಾಹಿತಿ ಕೊಡೋಕ್ಕೆ ಹೊರಟಿದ್ದೀನಿ. ಸೊ ಈ ಆ್ಯಪ್ನ ಹೆಸರು ಬಂದು ರೋಲ್ ಅಂಡ್ ಡೈಸ್ ಅಂತ. ಸೊ ಈ ಆ್ಯಪ್ 100% ಟ್ರಸ್ಟ್ ವರ್ತಿ ಆ್ಯಪ್. ಸೊ ಇದರಲ್ಲಿ ನಿಮ್ಮ ಹಣ ಬಂದು ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಹಣನ ವಜ್ರವಾಗಿ ಕನ್ವರ್ಟ್ ಮಾಡಿಕೊಂಡು ಆಟವನ್ನು ಆಡ್ಬೋದು. ಆಟ ಆಡ್ತಾ ಆಡ್ತಾ 1,000 ವಜ್ರ ಆಗ್ತಿದ್ದಂಗೆ, ಅಂದರೆ 1,000 ವಜ್ರ ಆಗ್ತಿದ್ದಂಗೆನೆ ನೀವು ವಜ್ರನ ಮತ್ತೆ ಅಮೌಂಟಾಗಿ ಕನ್ವರ್ಟ್ ಮಾಡಿಕೊಂಡು ಅಕೌಂಟ್ಗೆ ಡೈರೆಕ್ಟಾಗಿ ವಿತ್ಡ್ರಾ ಮಾಡ್ಕೊಬೋದು, ಅದು ಪೇಟಿಎಮ್ ಅಥವಾ ಪೇಪಾಲಲ್ಲಿ. ಸೊ ಈ ಒಂದು ಆಟನ ಆಡೋಕ್ಕೆ, ಅಂದರೆ ಗೇಮ್ನ ಆಡೋಕ್ಕೆ, ಈ ಒಂದು ಅಪ್ಲಿಕೇಶನ್ಗೆ ನಿಮಗೆ ಆ್ಯಕ್ಟಿವ್ ಇಂಟರ್ನೆಟ್ ಇದ್ದರೆ ತುಂಬ ಒಳ್ಳೆಯದು. ಇಫ್ ಇನ್ ಕೇಸ್ ಆ್ಯಕ್ಟಿವ್ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದನ್ನು ಆಡೋಕ್ಕೆ ಹೋಗಬೇಡಿ. ಎಸ್, ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಲಕ್ನ ನೀವು ಸರಿಯಾಗಿ ಬಳಸ್ಕೊಳ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ತುಂಬಾ ದುಡ್ಡು ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಈ ಆ್ಯಪ್ನ ಮೂಲಕ ಆಟ ಆಡ್ಕೊಂಡು ದುಡ್ಡು ಮಾಡಬೇಕು ಅಂತಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಂದ್ಸತಿ ಆ್ಯಪ್ನ ಸಂಪೂರ್ಣವಾಗಿ ತಿಳ್ಕೊಂಡು ಅದಾದ್ಮೇಲೆ ನೀವು ಇನ್ವೆಸ್ಟ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮೇನ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಜ್ಯೋತಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಫಸ್ಟ್ ಟೈಮ್ ನಿಮ್ಮ ಶೋರೂಮ್ಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ತುಂಬಾ ಒಳ್ಳೊಳ್ಳೆ ಡೀಲ್ ತೋರಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್. ಆ್ಯಂಡ್ ನಿಮ್ಮ ಶೋರೂಮ್ ಬಗ್ಗೆ ಫಸ್ಟ್ ಟೈಮ್ ನೀವು ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ಸರ್, ನಮ್ದು ಬಂದು ಆಲ್ಫಾ ಮೋಟಾರ್ ವರ್ಲ್ಡ್ ಅಂತ, ಸಿನ್ಸ್ 5 ಇಯರ್ಸ್ ಇಂದ ಇದೆ. ಓಕೆ. ಲೊಕೇಶನ್ ಬಂದು ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ, ಡಿಮಾರ್ಟ್ ಆಪೋಸಿಟ್, ನಿಯರ್ ನೈಸ್ ರೋಡ್ ಟೋಲು. ಓಕೆ ಓಕೆ. ನೆಕ್ಸ್ಟ್ ಬಂದು ನಮ್ಮ ಹತ್ರ ಈಗ ನಿಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಬಂದರೆ ಆಫರ್ಸ್ ಬಂದ್ಬಿಟ್ಟು ಈಗ ಎಲ್ಲ ಕಡೆ ನಾರ್ಮಲ್ ಆಗಿ ಕಮಿಷನ್ ಇರಲ್ಲ, ಆರ್ ಟಿ ಒ ಇರಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆ ನಮ್ಮ ಹತ್ರ ತಗೊಂಡಾಗ ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ ಸರ್. ಫಸ್ಟ್ ಸ್ಟಾರ್ಟಿಂಗು, ಇನ್ ಫ್ಯೂಚರು ನೀವೇನಾದರೂ ಸರ್ವಿಸ್ ಮಾಡಿಸ್ಬೇಕು ಅಂದರೆ ನಮ್ಮ ಹತ್ರನೇ ಇರುತ್ತೆ, ಹೋಮ್ ಸರ್ವಿಸ್ ಕೂಡ ಇರುತ್ತೆ, ಎಲ್ಲ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ ಸರ್. ಸೊ ಹಂಗಾಗಿ ಯಾರೇ ಒಬ್ರು ಗಾಡಿ ತಗೊಂಡ್ರು ಕೂಡ ಅವ್ರು ಸೆಕ್ಯೂರ್ ಆಗಿರ್ತಾರೆ ಬೇಸಿಕ್. ಹೌದು ಹೌದು. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಗಾಡಿ ತಗೊಂಡು ಹೋಗ್ಬಿಡ್ತೀನಿ, ನಾಳೆ ಒಂದೇನೋ ಪ್ರಾಬ್ಲಮ್ ಆಗೋಯ್ತು ಮತ್ತೆ ಯಾರ ಹತ್ರ ತಗೊಂಡೋಗೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವ್ರ ಹತ್ರನೇ ಸರ್ವಿಸ್ ಇರೋದ್ರಿಂದ ಇದು ಒಂದು ಅಡ್ವಾಂಟೇಜು. ಜೊತೆಗೆ ಈ ವಿಡಿಯೋದಲ್ಲಿ ಬೇರೆ ಏನಾದರೂ ಆಫರ್ ಕೊಡ್ತಿದ್ದೀರಾ ಮೇಡಮ್? ಹೌದು ಸರ್, 1 ಇಯರ್ ಇಂಜಿನ್ ವಾರಂಟಿ ಇರುತ್ತೆ ಸರ್. 1 ಇಯರ್ ಇಂಜಿನ್ ವಾರಂಟಿ. ಹೌದು. ಆ್ಯಂಡ್ ಪಾಲಿಶ್ ಎಲ್ಲ ನಾರ್ಮಲ್ ಪಾಲಿಶು, ನೋ ಆರ್ ಟಿ ಓ, ನೋ ಕಮಿಷನ್, ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. ಆ್ಯಂಡ್ ಜೊತೆಗೆ ಏನಾದರೂ ಲೋನ್? ಹೌದು ಲೋನ್. ಹೌದು ಸರ್, ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. 2012 ಅಬೋವ್ ಮಾಡೆಲ್ಸಿಗೆ ಇರುತ್ತೆ. ಡಿಪೆಂಡ್ ಪ್ರೊಫೈಲ್ ಮೇಲೆ 70-80% ವರೆಗೂ ಲೋನ್ ಮಾಡಿಕೊಡ್ತೀವಿ ಸರ್. 70-80% ವರೆಗೂ ಲೋನ್ ಮಾಡ್ತೀವಿ. ಹೌದು. ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇ ವೆಹಿಕಲ್ ಬಂದು ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ನೋಡ್ಬೋದು. ಸೊ ಬ್ರಿಯೋದ ಡೀಟೇಲ್ಸ್ ತಗೊಳ್ಳೋಣ. ಮೇಡಮ್, ಬ್ರಿಯೋ ಯಾವ ಮಾಡೆಲ್, ಏನು ಡೀಟೇಲ್ಸ್ ಇದು ಸರ್? ಇದು ಬಂದು 2013 ಮಾಡಲು. ಓಕೆ. 1.2 SMT ವರ್ಷನು. ಓಕೆ. ಸೆಕೆಂಡ್ ಓನರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. 46,000 ಓಡಿದೆ ಸರ್. 46,000 ಓಡಿದೆ. ಹೌದು. ಏನೇನು ಬರುತ್ತೆ ಮ್ಯಾಮ್ ಆಪ್ಷನ್ ಇದರಲ್ಲಿ? ಸರ್, ಇದ್ರಲ್ಲಿ ಬಂದು ಇದು ಬಂದು ಮಿಡ್ ವರ್ಷನ್ ಸರ್. ಎಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಪವರ್ ಮಿರರ್ ಬರುತ್ತೆ ಸರ್. ಓಕೆ ಓಕೆ. ಮ್ಯಾಮ್ ಯಾವ ವೇರಿಯಂಟ್ ಇದು? ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್. ಹೌದು ಸರ್, ಪೆಟ್ರೋಲ್ ವರ್ಷನ್ ಇದು. ಪೆಟ್ರೋಲ್ ವರ್ಷನ್. ಓಕೆ ಮ್ಯಾಮ್. ಸೊ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಕಂಡೀಷನ್ ಆ್ಯಕ್ಚುಲಿ. ವೆಹಿಕಲ್ ಕಂಡೀಷನ್, ಬಾಡಿ ಲೈನ್ ಎಲ್ಲ ನೋಡ್ಬೋದು ನೀವು. ಮ್ಯಾಮ್, ಈ ಗಾಡಿಗೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 3,65,000 ಇದೆ. 3,65,000. ಓಕೆ ಮ್ಯಾಮ್. ಇದೊಂದು ಫಸ್ಟ್ ವೆಹಿಕಲ್ಗೆ ಒಂದು ಫೈನಲ್ ರೇಟ್ ಅಂತ ಹೇಳಿ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಅದ್ರ ಗೊತ್ತಾಗಲಿ ಯಾವ ಥರ ಸರ್. ಇದು ನಿಮ್ಮ ಸಬ್ಸ್ಕ್ರೈಬರ್ ಚಾನಲಿಂದ ಬಂದರೆ ಇದು ಫೈನಲ್ ಟು ಫೈನಲ್ 345 ಮಾಡ್ಕೊಡ್ತೀವಿ. 345 ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಬ್ರಿಯೋ ಇದೆ ನೋಡ್ಬೋದು, ವೈಟ್ ಕಲರ್ ಬ್ರಿಯೋ ಇದು. ಸೊ ಬ್ರಿಯೋದ ಡೀಟೇಲ್ಸ್ ಕೇಳೋಣ ಮ್ಯಾಮ್. ಇದು ಏನು ಡೀಟೇಲ್ಸ್ ಮ್ಯಾಮ್ ಇದು? ಸರ್, ಇದು ಬಂದು 2014 ಮಾಡಲು. ಓಕೆ. ಇದು ಸೇಮ್ 1.2 SMT ವರ್ಷನು, ಪೆಟ್ರೋಲ್ ವರ್ಷನು. ಓಕೆ. ಸೆಕೆಂಡ್ ಓನರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 40,000 ಓಡಿದೆ ಸರ್.
ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಸೊ ಇದರಲ್ಲಿ ಬೇಸಿಕ್ ಮ್ಯೂಸಿಕ್ ಸಿಸ್ಟಮು, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಇಂಟೀರಿಯರ್ಸು, ಪ್ರತಿಯೊಂದು ಬರ್ತಿದೆ ವೆಹಿಕಲಲ್ಲಿ ಇದರಲ್ಲಿ. ಆ್ಯಂಡ್ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಮ್ಯಾಮ್ ಇದೆಷ್ಟು ಕೊಡ್ಬೋದು ಮೈಲೇಜ್ ಒಂದು ಅಂದಾಜು? ಸರ್ ಮೈಲೇಜ್ ಇದು ಬಂದು ನಿಮಗೆ 16-18 ಬರುತ್ತೆ ಸರ್. 16-18 ಬರುತ್ತೆ. ಹೌದು. ಸೊ ಕಾರ್ನ ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಕಂಡೀಷನು. ಮ್ಯಾಮ್ ಇದರ ಪ್ರೈಸ್ ಬಂದು ಎಷ್ಟು ಹೇಳ್ತಿದ್ದೀರಾ? ಸರ್ ಇದು ಬಂದು 385,000 ಇದೆ. ಫೈನಲ್ ನಿಮಗೆ ಒಂದು 365 ಮಾಡ್ಕೊಡ್ತೀವಿ ಸರ್. 365 ಮಾಡ್ಕೊಡ್ತೀರಾ? ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದೆ ಸ್ಯಾಂಟ್ರೋ ಇದೆ ನೋಡ್ಬೋದು. ಸೊ ಎರಡು ಸ್ಯಾಂಟ್ರೋ ಇದೆ ಬೇಸಿಕಲಿ. ಇದು ಬಂದು 2007 ಮಾಡಲ್ ಟಾಪ್ ಎಂಡ್ ಎಕ್ಸ್ಪೋ ಸರ್. ಓಕೆ. ಇದು ಎ ಸಿ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಓಕೆ. 88,000 ನೋಡಿದೆ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ರಾ ಸರ್? ಇದು ಬಂದು 1,95,000 ಇದೆ. 1,95,000. ಓಕೆ. ಸೊ ವೇರಿಯಂಟ್ ಬಂದು ಪೆಟ್ರೋಲ್ ಇದು. ಹೌದು, ಪೆಟ್ರೋಲ್ ಎಕ್ಸ್ಪೋ ಟಾಪ್ ಎಂಡ್. ಓಕೆ ಮ್ಯಾಮ್, ಓಕೆ ಫೈನ್. ಸೊ ಈ ಗಾಡಿಯ ಪ್ರೈಸ್ ಬಂದು ಇನ್ನೊಂದ್ಸಲ ಹೇಳ್ತೀರಾ? 1,95,000 ಸರ್. 1,95,000 ನೆಗೋಷಿಯಬಲ್ ಆರ್? ಹೌದು ಸರ್, ನೆಗೋಷಿಯಬಲ್ ಇದೆ ಸರ್. ನೆಗೋಷಿಯಬಲ್. ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ಯಾಂಟ್ರೋ ಇದೆ ನೋಡ್ಬೋದು ಸರ್. ಇದು ಬಂದು 2006 ಮಾಡಲ್. ಓಕೆ. ಸಿಂಗಲ್ ಓನರು. ಇದು ಇದು ಕೂಡ ಎಕ್ಸ್ಪೋ ಟಾಪ್ ಎಂಡ್ ಇದು. ಎ ಸಿ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಸೊ ಇದರಲ್ಲಿ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಅಲ್ಲ ಮ್ಯಾಮ್? ಇಲ್ಲ ಸರ್, 4 ಪವರ್. 4 ಪವರ್ ವಿಂಡೋಸ? ಹೌದು. ಸೊ ಇದು ಕೂಡ ಟಾಪ್ ಎಂಡ್ ಎಕ್ಸ್ಪೋ ಇದು, ಪೆಟ್ರೋಲ್ ವೇರಿಯಂಟ್. ಮ್ಯಾಮ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 1,75,000 ಇದೆ ಸರ್. 1,75,000. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ. ಓಕೆ, ಓಕೆ. ಸೊ ಯಾವುದೇ ಒಂದು ಗಾಡಿ ಆದರೂ ಕೂಡ ಇಲ್ಲಿ ನಿಮಗೆ ಪ್ರತಿಯೊಂದು ಗಾಡಿಗೂ ವ್ಯಾರಂಟಿ ಸಿಗುತ್ತೆ. ನಾಟ್ ದಟ್ ಈ ಕಮ್ಮಿ ಮಾಡೆಲ್ಗೆ ಸಿಗಲ್ಲ ಅಂತ ಏನಿಲ್ಲ ಅಲ್ವಾ? ಇಲ್ಲ ಸರ್, ಎಲ್ಲ ಗಾಡಿಗೂ ವ್ಯಾರಂಟಿ ಇರುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್. ಹೌದು, ಸ್ಕೋಡಾ ರ್ಯಾಪಿಡ್ ಇದೆ ನೋಡ್ಬೋದು. ವೈಟ್ ಕಲರ್ ಸ್ಕೋಡಾ ರ್ಯಾಪಿಡ್. ಕಂಡೀಷನ್ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ಡ್ರಿಲ್ ಎಲ್ಲ. ಮ್ಯಾಮ್ ಇದು ಏನು ಮಾಡಲ್, ಏನು ವೇರಿಯಂಟ್ ಇದು ಸರ್? ಇದು ಬಂದು 2015 ಮಾಡಲ್. ಓಕೆ. ಎಲಿಗೆನ್ಸ್ ಸ್ಟಾಪ್ ಆ್ಯಂಡ್ ಡೀಸೆಲ್ ವರ್ಷನ್ ಸರ್. ಎಲಿಗೆನ್ಸ್ ಸ್ಟಾಪ್ ಆ್ಯಂಡ್ ಡೀಸೆಲ್ ವರ್ಷನ್. ಓಕೆ. ಮ್ಯಾಮ್ ಏನೇನು ಬರುತ್ತೆ ಆಪ್ಷನ್ ಇದರಲ್ಲಿ ಸರ್? ಇದರಲ್ಲಿ ಫುಲ್ಲಿ ಲೋಡೆಡ್ ಗಾಡಿ ಇದು. ಏರ್ ಬ್ಯಾಗು, ಎ ಬಿ ಎಸ್ಸು, ಕ್ರೂಸ್ ಕಂಟ್ರೋಲು, ಇದು ಆಟೋಮೆಟಿಕ್ ಪವರ್ ಮಿರರ್ ಎಲ್ಲ ಬರುತ್ತೆ ಸರ್. ಓಕೆ, ಓಕೆ. ಸೊ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ ಕಂಡೀಷನ್ ಇದು. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಸೊ ಗಾಡಿಯ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು. ಮ್ಯಾಮ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 5,95,000 ಇದೆ, ನೆಗೋಷಿಯಬಲ್ ಸರ್. ಸೊ ಇದು ಬಂದು ಡೀಸೆಲ್ ವೆಹಿಕಲ್ ಅಲ್ವಾ? ಹೌದು, ಹೌದು. ಎಷ್ಟು ಕೊಡುತ್ತೆ ಮ್ಯಾಮ್ ಮೈಲೇಜ್ ಇದು? ಮೈಲೇಜ್ ಒಂದು 15 ಬರುತ್ತೆ ಸರ್. 15 ಬರುತ್ತೆ. ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರ್ಯಾಪಿಡ್ ಇದೆ ನೋಡ್ಬೋದು. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ಗೆಲ್ಲ ಗಾಡಿಗೂ ಕೂಡ ಆಲ್ಮೋಸ್ಟ್ ಎರಡೆರಡು ಆಪ್ಷನ್ ಇದೆ. ಸೊ ಅದು ಒಂದು ಸ್ಪೆಷಾಲಿಟಿ. ನಿಮಗೆ ಯಾವುದೇ ಒಂದು ವೆಹಿಕಲ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದೇ ವೆಹಿಕಲ್ ಇಷ್ಟ ಆಗದೇ ಇರ್ಬೋದು, ಆಗ ನೀವು ಅಟ್ಲೀಸ್ಟ್ ಬೇರೆ ವೆಹಿಕಲ್ನ ಚೆಕ್ ಮಾಡಿ ತೊಗೋಬೋದು. ಮ್ಯಾಮ್ ಇದು ಏನು ಡೀಟೇಲ್ಸ್ ಇದು ಗಾಡಿದು ಸರ್? ಇದು ಬಂದು ಸೇಮ್ 2015 ಮಾಡಲ್, ಆಟೋಮೆಟಿಕ್ ವರ್ಷನ್ ಇದು, ಡೀಸೆಲ್. ಓಕೆ. ಇದು ಬಂದು ಸೆಕೆಂಡ್ ಓನರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. 70,000 ಕಿಲೋಮೀಟರ್ಸ್ ಓಡಿದೆ. ಓಕೆ. ಸೊ ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು. ಓಕೆ ಮ್ಯಾಮ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು ಬಂದು 6,25,000 ಇದೆ, ನೆಗೋಷಿಯಬಲ್ ಸರ್. 6,25,000 ನೆಗೋಷಿಯಬಲ್. ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸಿವಿಕ್ ಇದೆ, ಹೋಂಡಾ ಸಿವಿಕ್ ನೋಡ್ಬೋದು ನಮ್ಮ ಮುಂದೆ. ಮ್ಯಾಮ್ ಹೋಂಡಾ ಸಿವಿಕ್ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು 2012 ಮಾಡಲ್, ಸಿಂಗಲ್ ಓನರು. ಓಕೆ. ಇದು ಎಸ್ ಎಮ್ ಟಿ ವರ್ಷನ್ನು, ಪೆಟ್ರೋಲು. ಓಕೆ. 71,000 ನೋಡಿದೆ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಹಾಂ. ಸೊ ಇಂಟೀರಿಯರ್ ಏನೇನು ಬರುತ್ತೆ ಮ್ಯಾಮ್ ಇದರಲ್ಲಿ ಸರ್? ಇದರಲ್ಲಿ ಏರ್ ಬ್ಯಾಗು, ಎ ಬಿ ಎಸ್ಸು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಅಲಾಯ್ ವೀಲ್ಸು ವಿತ್ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ ಮ್ಯಾಮ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 5,25,000 ಇದೆ, ನೆಗೋಷಿಯಬಲ್ ಇದೆ. 5,25,000 ನೆಗೋಷಿಯಬಲ್. ಸೊ ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ನಾಟ್ ಈವನ್ ಸಿಂಗಲ್ ಸ್ಕ್ರ್ಯಾಚ್ ಕೂಡ ಕಾಣ್ತಿಲ್ಲ ಎಲ್ಲೂ ಕೂಡ. ಓಕೆ ಮ್ಯಾಮ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹ್ಯುಂಡೈ ಎಲೆಂಟ್ರಾ ಇದೆ ನೋಡ್ಬೋದು. ಸೊ
ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ ಸರ್. ಇದು ಬಂದು 2013 ಮಾಡೆಲ್ ಡೀಸೆಲ್ ವರ್ಷನ್ ಸರ್. ಓಕೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ, 54,000 ಓಡಿದೆ ಸರ್. 54,000 ಕಿಲೋಮೀಟರ್ ಓಡಿದೆ. ಹೌದು. ಮ್ಯಾಮ್ ಏನೇನು ಬರುತ್ತೆ ಆಪ್ಷನ್ ಇದರಲ್ಲಿ ಸರ್? ಇದರಲ್ಲಿ ಏರ್ ಬ್ಯಾಗ್, ಎ ಬಿ ಎಸ್, ಕ್ರೂಸ್ ಕಂಟ್ರೋಲ್. ಓಕೆ, ಲೆದರ್ ಇಂಟೀರಿಯರ್ಸ್ ಕೂಡ ಇದೆ ಇದರಲ್ಲಿ. ಹೌದು ಸರ್. ಮ್ಯಾಮ್ ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಇದು? ಇದು ಬಂದು CRDI. ಸೊ ಗಾಡಿಯ ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಬೋದು. ಮ್ಯಾಮ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ರಾ ಸರ್? ಇದು ಬಂದು 5,95,000 ನೆಗೋಷಿಯಬಲ್ ಇದೆ ಸರ್. 5,95,000 ನೈಸ್, ಸ್ಲೈಟ್ಲಿ ನೆಗೋಷಿಯಬಲ್ ಅಲ್ವಾ? ಓಕೆ ಮ್ಯಾಮ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಎಕ್ಸಾ ಇದೆ, ನೋಡ್ಬೋದು ಸ್ವಲ್ಪ. ಅದಕ್ಕೆ ಟಾಟಾ ಎಕ್ಸಾ. ಸೊ ಟಾಟಾ ಎಕ್ಸಾಗಂತೂ ಸತತ್ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಕಂಡೀಷನ್ ವೆಹಿಕಲ್ ಇದು. ಮ್ಯಾಮ್ ಈಗ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು 2018 ಮಾಡಲು ಟಾಪ್ ಎಂಡ್ ವರ್ಷನ್ ಸರ್, XT ವರ್ಷನ್ ಇದು. ಓಕೆ, ಡೀಸೆಲ್ಲು ಜಸ್ಟ್ 38,000 ಓಡಿದೆ ಅಷ್ಟೇ. 38,000 ಕಿಲೋಮೀಟರ್ ಅಷ್ಟೇ ಓಡಿದ್ರು? ಹೌದು ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ ಮ್ಯಾಮ್, ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 13,50,000 ಇದೆ, ನೆಗೋಷಿಯಬಲ್ ಇದೆ ಸರ್. 13,50,000 ಇದೆ, ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ ಮ್ಯಾಮ್. ಎಷ್ಟು ಸೀಟರ್ ವೆಹಿಕಲ್ ಇದು? 7 seater. ಸೊ 7 seater ವೆಹಿಕಲ್ ಇದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕ್ಲಾಸಿ ಆಗಿರುವಂತಹ ಮಹೇಂದ್ರ KV 300 ಇದೆ. ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ. ಮ್ಯಾಮ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು 2016 ಮಾಡಲು. ಓಕೆ, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, 31,000 ಓಡಿದೆ ಸರ್. 31,000 ಓಡಿದೆ. ಹೌದು. ಸೊ ಇದರಲ್ಲಿ ಲೆದರ್ ಇಂಟೀರಿಯರ್ ಕೂಡ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ಕಂಡೀಷನ್ ಇಂಟೀರಿಯರ್ ಎಲ್ಲ. ಕಲರ್ ಕೂಡ ಯುನೀಕ್ ಕಲರ್ ಇದೆ ಆ್ಯಕ್ಚುಲಿ. ಮ್ಯಾಮ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 3,85,000 ಇದೆ ಸರ್. 3,85,000 ನೆಗೋಷಿಯಬಲ್. ಹೌದು. ಓಕೆ ಮ್ಯಾಮ್. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಕೂಡ ನೆಗೋಷಿಯಬಲ್ ಪ್ರೈಸಸ್ ಇಲ್ಲಿ. ಸೊ ಯಾವುದು ಕೂಡ ನೆಗೋಷಿಯೇಟ್ ಮಾಡಲ್ಲ ಅಂತ ಏನಿಲ್ಲ. ಸೊ ಅದಕ್ಕಾಗಿ ಯಾವುದಕ್ಕೂ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಪ್ರತಿಯೊಂದು ಗಾಡಿಗೂ ನೆಗೋಷಿಯಬಲ್ ಅಂತ ಹೇಳಿ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಪೋಲೋ ಇದೆ, ನೋಡ್ಬೋದು ತುಂಬಾ ಡಿಮ್ಯಾಂಡ್ ಇರುವಂತಹ ಕಲರು ಮತ್ತು ಗಾಡಿ ಇದು. ಮ್ಯಾಮ್ ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು 2011 ಮಾಡಲು. ಓಕೆ, ಕಂಫರ್ಟ್ ಲೈನ್ ಪೆಟ್ರೋಲು ಸರ್. ಕಂಫರ್ಟ್ ಲೈನ್ ಪೆಟ್ರೋಲ್. ಓಕೆ ಮ್ಯಾಮ್, ಏನೇನು ಬರುತ್ತೆ ಆಪ್ಷನ್ ಇದರಲ್ಲಿ ಸರ್? ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ಮು. ಓಕೆ, ಸೊ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಮ್ಯಾಮ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು ಬಂದು 3,25,000 ಇದೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯುನೀಕ್ ವೆಹಿಕಲ್ ಇದೆ, ನೋಡ್ಬೋದು. ಪ್ರೀಮಿಯರ್ ರಿಯೋ ಅಂತ ಆ್ಯಕ್ಚುಲಿ ವೆಹಿಕಲ್ ಇದು. ಸೊ ನೋಡ್ಬೋದು ಇದೊಂಥರ ಯುನೀಕ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ವೆಹಿಕಲ್ ಇದು. ಸೊ ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ ಸರ್. ಇದು ಬಂದು 2013 ಮಾಡಲು. ಓಕೆ, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, 23,000 ಓಡಿದೆ ಸರ್. ಬರೀ 23,000 ಓಡಿದೆ. ಮ್ಯಾಮ್ ಇದು ಸರ್ವಿಸ್ ಎಲ್ಲ ಹೇಗೆ ಮ್ಯಾಮ್ ಇದು ಸರ್? ಇದು ಕಂಪನಿ ಸರ್ವಿಸು ಇದೆ, ನಿಮ್ಗೆ ಅಷ್ಟು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರನೂ ಸರ್ವಿಸ್ ಇದೆ, ಇದು ನಾವೇ ಮಾಡಿಕೊಡ್ತೀವಿ ಸರ್. ಓಕೆ ಮ್ಯಾಮ್, ಹಾಗಾದ್ರೆ ಬಿಕಾಸ್ ಇದು ಯುನೀಕ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಈ ಸರ್ವಿಸ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಸರ್ವಿಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವ್ರ ಹತ್ರ ಕೂಡ ಇದೇ ಸರ್ವಿಸ್ ಮಾಡಿಸ್ಕೊಡ್ತಾರೆ, ಇಲ್ಲ ಅಂದರೆ ಸರ್ವಿಸ್ಸು ಶೋರೂಮಲ್ಲೂ ಕೂಡ ಮಾಡಿಸ್ಕೋಬೋದು. ಅಡ್ರೆಸ್ಸಸ್ ಎಲ್ಲ ಶೇರ್ ಮಾಡ್ತಾರೆ ನಿಮ್ಮ ಹತ್ರ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಡಸ್ಟರ್ ಇದೆ, ನೋಡ್ಬೋದು. ಸೊ ಡಸ್ಟರ್ ಡೀಟೇಲ್ಸ್ ತಗೊಳ್ಳೋಣ ಸರ್. ಇದು ಬಂದು 2015 ಮಾಡಲು, ಸಿಂಗಲ್ ಓನರು, RXL ಅಡಿಷ್ನಲ್ಲು. ಓಕೆ, ಇದು ಬಂದು ಮಾರ್ಕೆಟಲ್ಲೆಲ್ಲ ನಿಮ್ಗೆ 660-675 ಆ ಥರ ಹಾಕಿದ್ದಾರೆ. ನಾವು 645 ಹೇಳ್ತಾ ಇದ್ದೀವಿ. ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇದು ನೆಗೋಷಿಯಬಲ್ ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ರೀಸನಬಲ್ ಮಾಡ್ಕೊಡ್ತೀವಿ. ಕಿಲೋಮೀಟರ್ ಪಾಯಿಂಟ್ ಆಫ್ ಎಷ್ಟು ನೋಡಿದೆ? ಇದು ಬಂದು 81,000 ನೋಡಿದೆ ಸರ್. ಸಿಂಗಲ್ ಓನರು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಸ್ ವೆಹಿಕಲ್ ಇದೆ. ಮ್ಯಾಮ್ ಇದು ಯಾವುದು? ಇದು ಬಂದು ಫೋರ್ಸ್ ಒನ್ ಸರ್, 2011 ಮಾಡಲು, ಸೆಕೆಂಡ್ ಓನರು. ಓಕೆ, ಬರೀ 16,000 ಓಡಿದೆ ಸರ್. ಸರ್ ಇದು ಬಂದು ಬೆನ್ಸ್ ಇಂಜಿನ್ ಬರುತ್ತೆ, ನೀವು ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಸರ್. ಇದು ಬಂದು 2011 ಮಾಡಲು, 7 seater ವೆಹಿಕಲ್. ಇಷ್ಟು ಕಂಫರ್ಟ್ ಇರೋ ವೆಹಿಕಲ್ ನಿಮ್ಗೆ ಈ ಬಜೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಸರ್. ಇದು ಬಂದು ರೇರ್ ಆಗಿರುತ್ತೆ. ಸೊ ಇದು ಬಂದು ಪ್ರೈಸ್ 4,95,000 ಇದೆ ಸರ್, ನೆಗೋಷಿಯಬಲ್. ಓಕೆ, 4,95,000 ನೆಗೋಷಿಯಬಲ್. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಎಕ್ಸಾ ಇದೆ, ನೋಡ್ಬೋದು. ಸೊ ಟಾಟಾ ಎಕ್ಸಾ ನೋಡ್ತಿರೋರ್ಗೂ ಕೂಡ ಒಳ್ಳೆ ಆಪ್ಷನ್ ಇದೆ ಇಲ್ಲಿ. ನಾನು ಈಗ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು 2018 ಮಾಡಲು, XE ವರ್ಷನ್ ಸರ್, ಡೀಸೆಲ್. ಓಕೆ,
ಸಿಂಗಲ್ ಓನರ್ ಗಾಡಿ 60,000 ಓಡಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು ಸರ್. ಇದು ಬಂದು 18 ಮಾಡಲ್, ಶೋರೂಮ್ ಪ್ರೈಸ್ ಬಂದು 16 lakhs ಇದೆ. ನಾವು 10,50,000 ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ಸರ್. ಓಕೆ ಮ್ಯಾಮ್, ಓಕೆ. ಸೊ ಎಕ್ಸ್ಟ್ರಾ ನೋಡ್ತಿರೋದು ಕೂಡ ಎರಡು ಆಪ್ಷನ್ ಇದೆ ಇಲ್ಲಿ. ಸೊ ಅದೇ ಒಂದು ಬೆಸ್ಟ್ ಆಪ್ಷನ್ ಇಲ್ಲಿ ಆ್ಯಕ್ಚುಲಿ. ಸೊ ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು, ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ.